ಮೇಲೆ ಈಗ ಒಂದು ಗಂಭೀರವಾದ ಆರೋಪ ಬಂದಿದೆ ಅದೇ ಅದೇ ವಿಷಯ ಇನ್ನೇನಿಲ್ಲ ಬೇರೆ ಏನಿಲ್ಲ ಇನ್ನೆಲ್ಲ ಸುಧಾಕರ್ ಹೇಳ್ಬಿಟ್ಟಿದ್ದಲ್ಲ ಹೊಸ ವರ್ಷದ್ದು ಜುಲೈ 14 2021 ದ ಫೈಲ್ ಎಂಬ ವೆಬ್ಸೈಟ್ನಲ್ಲಿ ನನ್ನ ವಿರುದ್ಧ ಮಾಡಲಾಗಿರುವ ವರದಿಯಲ್ಲಿ ಯಾವುದೇ ಉರುಳಿಲ್ಲ ಸದರಿ ವರದಿಯಲ್ಲಿ ಪ್ರಸ್ತಾಪಿಸಿರುವ ಅಂಶಗಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ವರದಿಯಲ್ಲಿ ಪ್ರಸ್ತಾಪ ಆಗಿರುವಂಥ ಯಾವುದೇ ಪ್ರಕರಣ ಅಥವಾ ಪ್ರಸ್ತಾವನೆ ನನ್ನ ಗಮನಕ್ಕೆ ಬಂದಿರುವುದಿಲ್ಲ ಸದರಿ ವರದಿಯಲ್ಲಿನ ಸಂಗತಿಗಳು ಸತ್ಯಕ್ಕೆ ದೂರವಾಗಿದ್ದು ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಲು ಇಲಾಖೆ ಅಧಿಕಾರಿಗಳ ಅದು ಹಿರಿಯ ಅಧಿಕಾರಿಗಳ ಸೂಚನೆ ನೀಡಲಾಗಿದೆ ಈಗಾಗಲೇ ನಾನು ಮಾತಾಡಿದ್ದೀನಿ ಹಿರಿಯ ಅಧಿಕಾರಿಗಳಿಗೆ ಇಂಥ ಆಧಾರರಹಿತ ಸುದ್ದಿಗಳನ್ನು ಪ್ರಚಾರ ಮಾಡುತ್ತಿರುವವರ ವಿರುದ್ಧ ಮಾನನಷ್ಟೇ ಮೊಕದ್ದಮೆ ದಾಖಲಿಸಲು ತೀರ್ಮಾನಿಸಲಾಗಿದೆ ಮುಖ್ಯವಾಗಿ ಅವನು ಯಾರು ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ ಆ ಫ್ಯಾಮಿಲಿ ಮೇಲೆ ನಾನು ಇದ್ರ ಬಗ್ಗೆ ವಿಚಾರ ಮಾಡಿದೆ ಅವನ ಬಗ್ಗೆ ಆ ಆಫೀಸರ್ ಬಗ್ಗೆ ಭ್ರಷ್ಟಾಚಾರ ಹಿನ್ನೆಲೆ ಇರುವಂಥ ವ್ಯಕ್ತಿ ಅವರು ಅಂತ ನನಗೆ ಗೊತ್ತಾಯಿತು ಮೋಹನ್ ಕುಮಾರ್ ಅಂದರೆ ಅವರು ಆ ಮಗಳು ಯಾರು ಮಾಡು ಸ್ನೇಹನಾ ಯಾರ ಸ್ನೇಹ ಅವರ ತಂದೆ ಹಾಂ ಭ್ರಷ್ಟಾಚಾರ ಹಿನ್ನೆಲೆ ಇರೋ ವ್ಯಕ್ತಿ ಅಂತ ಗೊತ್ತಾಯಿತು ತನ್ನ ಕುಟುಂಬದವನ್ನು ಉಪಯೋಗಿಸಿ ಬಳಸ್ಕೊಂಡು ಈ ದುರುದ್ದೇಶದಿಂದ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿರೋದು ಭಾಳ ತಪ್ಪು ದುರುದ್ದೇಶದಿಂದ ಮಾಡ್ತಿರೋದನ್ನ ಹೌದು ಅದು ವ್ಯಕ್ತ ಆಗ್ತಿದೆ ಎಲ್ಲ ಅವ್ರದೇ ಇದು ಮಗಳ ಕೈಯಲ್ಲಿ ಮಾಡಿಸ್ ಅವ್ರ ಕೈಯಲ್ಲಿ ಆಮೇಲೆ ಇವರು ಎಬಿಚುಯಲ್ ಕಂಪ್ಲೇನೆಂಟ್ ಇವು ಇದೇ ಕೆಲಸ ಇವರು ಯಾರನ್ನೂ ಬಿಟ್ಟಿಲ್ಲ ಸೀನಿಯರ್ ಐ ಎ ಎಸ್ ಆಫೀಸರ್ ಮೇಲೆ ಇದೇ ಥರನೇ ಮೊದಲು ಪ್ರೈಮ್ ಮಿನಿಸ್ಟ್ರು ಪ್ರೆಸಿಡೆಂಟ್ಗೆ ಎಲ್ಲ ಬರೆದು ಹಿನ್ನೆಲೆ ಇದೆ ಇದೆಲ್ಲ ಅವ ಅಲ್ಲ ಅವನು ಇವನು ಮೋಹನ್ ಕುಮಾರ್ ಫ್ಯಾಮಿಲಿ ಮೋಹನ್ ಕುಮಾರ್ ಮಾಡಿರೋದು ಹಿನ್ನೆಲೆ ಇದೆ ಇದು ಈಗ ನನ್ನ ರಾಶಿಗೆ ಈಗ ಬಂದಿದ್ದಾರೆ ಆಮೇಲೆ ಇವರು ಸ್ವಲ್ಪ ಮಾತು ಸರಿಯಿಲ್ಲ ಅವಾಚ್ಯ ಶಬ್ದದಿಂದ ಎಸ್ ಸಿ ಕ್ಯಾಂಡಿಡೇಟ್ ಅವರು ಲಕ್ಷ್ಮೀ ಅನ್ನೋರು ಇದ್ದಾರೆ ಹೊಸಪೇಟೆಯಲ್ಲಿ ಅವ್ರನ್ನ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿ ಆಕೆ ಕಮಿಷನರ್ ಸೋಷಿಯಲ್ ವೆಲ್ಫೇರ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾಳೆ ಕೊಟ್ಟು ಅದು ತನಿಖೆ ಹಂತದಲ್ಲಿದೆ ಅದು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದಾರೆ ಆಮೇಲೆ ಇವರು ಅರೆ ಎಸ್ ಸಿ ಆಫೀಸರ್ನ ದೌರ್ಜನ್ಯಗಳು ಮಾಡೋದು ನಾನೊಬ್ಬ ಎಸ್ ಸಿ ಮಿನಿಸ್ಟರ್ ಅಂತ ಗೊತ್ತಲ್ಲ ಅವರೇನೋ ಸ್ವಲ್ಪ ಈಸಿಯಾಗಿ ತೊಗೊಂಡಿರ್ಬೋದು ಹಾಗೆಲ್ಲ ಮಾಡೋದು ತಪ್ಪು ಅದು ನಾನು ಒಬ್ಬ ಮನುಷ್ಯ ನನ್ನ ನಾನು ಬುದ್ಧಿಜೀವಿ ನಾನು ಎಜುಕೇಟೆಡು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಬಂದನು ಯಾರಿಗೆ ನ್ಯಾಯ ಸಿಗಬೇಕು ಮಾಡಬೇಕು ಅನ್ನೋದನ್ನು ಎಲ್ಲರಿಗೂ ನ್ಯಾಯಯುತವಾಗಿ ನಾನು ಕೆಲಸ ಮಾಡ್ಕೊಂಡು ಇದುವರೆಗೂ ಬಂದಿದ್ದೀನಿ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಐ ಆರ್ ಆಫೀಸರ್ಗೆ ಹೇಳಿದ್ರು ಮಾಧ್ಯಮದವ್ರಿಗೆ ಎಲ್ಲ ನಮ್ಮ ಮಾಹಿತಿ ಸಿಗುತ್ತೆ ಸೊ ನಾನು ಅವನ ಬಗ್ಗೆ ವಿಚಾರಿಸಿದೆ ಯಾಕೆ ಈ ಮಟ್ಟಕ್ಕೆ ಈ ಥರ ಹೋಗಿ ಇಲ್ಲ ಸಲದ ಆರೋಪಗಳು ಇಲ್ಲಿ ಮಾಡ್ತಾ ಇದ್ದೇನೆ ಅಂದರೆ ಅವನೊಂಥರ ವಾಮ ಮಾರ್ಗ ಬೇರೆ ಮಾರ್ಗ ಹಿಡಿದು ಎಲ್ಲ ಈ ಥರ ಏನಾದರೂ ಎದುರಿಸೋಣ ಅಂತ ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡೋಂಗಿಲ್ಲ ಹಂಗೆಲ್ಲ ಮಾಡಿದ್ರೆ ನಾವು ಸಹಿಸೋದಿಲ್ಲ ಅವ್ರ ಮೇಲೆ ನಿರ್ದೇಶನವಾಗಿ ಕ್ರಮ ತೊಗೊತೀವಿ ಅದಕ್ಕೆ ಅಧಿಕಾರಿಗೆ ಹೇಳಿದ್ದೀನಿ ಅವನ ಮೇಲೆ ತನಿಖೆ ಮಾಡಬೇಕು ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಒಂದು ತನಿಖೆ ಮಾಡಿ ಒಂದು ಏನು ಕ್ರಮ ತೊಗೋಬೇಕು ಅಂದಮೇಲೆ ನನ್ನ ಆದಷ್ಟು ಬೇಗ ನಾವು ಇದನ್ನ ತಗೊಂತೀವಿ ಅದರಲ್ಲಿ ಏನೋ ದುಡ್ಡು ತೊಗೊಂಡು ಕೇಳಿದರೆ ನನಗೆ ಬೆಂಗಳೂರಿಗೆ ಬೇಕು ಆರೋಗ್ಯ ಸರಿಯಿಲ್ಲ ನನಗೆ ಮೈಯೆಲ್ಲ ಕಾಯಿಲೆ ಇದೆ ಡಯಾಬಿಟಿಕ್ ಇದೆ ಅದಿದೆ ಅಂತ ಏನೇನೋ ಇಶ್ಯೂಸ್ ಹೇಳಿದ್ದಾರೆ ಸೊ ಅದನ್ನು ಅದರಲ್ಲಿ ಇರೋದು ಇರೋದು ಸೊ ಹಂಗಿದ್ದಿದ್ರೆ ಅವರು ಅಲ್ಲೇನು ತೊಂದರೆ ಆಗಿದೆ ಅಂತ ಹೇಳೋದು ನಮ್ಮ ಕಮಿಷನರ್ಸ್ ಇದ್ದಾರೆ ಒಂದು ಐ ಸಿ ಎಸ್ ಇದ್ದಾರೆ ಅಲ್ವಾ ಇದು ಎದುರಿಸ್ತಾ ಇರೋದು ಇದು ಇದು ಎದುರಿಸೋದೇ ಇದು ಎದುರಿಸ್ಬಿಟ್ರೆ ಇದು ನಮ್ಗೇನೋ ಮಾಡ್ತಾರೆ ನಾನು ನಮ್ಮ ಹತ್ರ ಬಂದು ಕೂಲಂಕುಷವಾಗಿ ಮಾತಾಡಿ ಏನಾದರೂ ಮಾಡಿದ್ರೆ ನಾವು ಅಧಿಕಾರಿಗಳ ಮಟ್ಟದಲ್ಲಿ ತಿಳ್ಕೊಂಡು ಏನು ಬೇಕಾದ್ರೂ ನಾವು ಕ್ರಮ ತೊಗೋಬೋದು ಅದು ಏನಿಲ್ಲ ನಮ್ಮ ಗಮನಕ್ಕೆ ಬರದೆ ಏಕಾಏಕಿ ಈ ಥರ ಒಂದು ಅಪಾದನೆ ಮಾಡೋದಿದೆಯಲ್ಲ ಅದು ಸರಿಯಿಲ್ಲ ಅಂತ ನನ್ನ ಹೌದು ಅವ್ರ ಮುಂದೆ ಇಲ್ಲ ಅದೇ ತೀರ್ಮಾನ ಮಾಡಿಲ್ಲ ಇನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಸೀನಿಯರ್ ಆಫೀಸರ್ ಇದ್ದಾರಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಹೆಂಗೆ ಇಡಬೇಕು ಅಂತ ಲೀಗಲಿ ನಾನು ಎಕ್ಸ್ಪರ್ಟ್ ಕನ್ಸಲ್ಟ್ ಮಾಡಿ ಡಿಸಿಷನ್ ನಾನು ಅಷ್ಟೊಂದು ಅಲ್ಲ ಅಲ್ಲ ಒಂದು ನಿಮಿಷ ಅವನು ಅದು ನನಗೆ ಬಂದಿದೆ ಈ ವಿಚಾರ ಅವನ ಬಗ್ಗೆ ನಾನು ಓಕೆ ಓಕೆ ಅವನ ಬಗ್ಗೆ ನಾನು ಏನು ಕೇಳ್ದನಲ್ಲ ಮಾಡ್ದನಲ್ಲ ನನಗೆ ಅವನು ಅಷ್ಟು ಇಂಟಿಮೆಸಿ ಇಲ್ಲ ನನ್ನ ಹತ್ರ ಒಡಂಬಿಕೂ ಇಲ್ಲ ನನ್ನ ಪಾಡಿ ನಾನಿದ್ದೆ ನಾನು ಯಾರು ಹಚ್ಕೊಳ್ಳೋದು ಹೋಗೋದಿಲ್ಲ ಕೆಲಸ ಆಯಿತು ನಾನಾಯಿತು ಈ ಇಷ್ಟೇ ಇದ್ದಿದ್ದು ಅವ್ರ ಅವಶ್ಯಕತೆ ಇದ್ದಾಗ ಅವ್ರಿಗೆ ಏನಾದರೂ ಗ್ರಿವೆನ್ಸ್ ಇದ್ದಾಗ ಅದು ಗಮನ ತಂದು ಮಾಡೋದು ನನ್ನ ಕರ್ತವ್ಯ ನಮ್ಮ ಅಧಿಕಾರಿಗಳು ಹೇಳಿದ್ದು
ಅವನ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾನೆ ಅಂತಂದ್ಬಿಟ್ಟು ನಮ್ಮ ಅಧಿಕಾರಿಗಳಿದ್ದ ವಿಷಯ ಅದು ನೀವು ವಿಚಾರಿಸ್ಕೋ ಆಯಿತು ನನ್ನ ಮೇಲೆ ಮಾಡಿದಾರಲ್ಲ ನಮ್ಮ ಹಿರಿಯ ಅಧಿಕಾರಿಗಳ ಮೇಲೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಗೆ ಈಗಾಗಲೇ ಇವೆಲ್ಲ ಮಾಡಿಬಿಟ್ಬಿಟ್ಟಿದ್ದಾನೆ ಅರ್ಥ ಆಯ್ತಾ ಮಾಡ್ದ ಅದ್ರಲ್ಲಿ ಏನು ಉರ್ಲಿಲ್ಲ ತಿರ್ಲಿಲ್ಲ ಅಂತ ಅದನ್ನ ಅದು ಕೈಗೆ ಬಿಟ್ಟಿದ್ದಾರೆ ನನಗೆ ಮೊದಲು ಟ್ರಯಲ್ ಎಲ್ಲ ಮಾಡಿ ಎಲ್ಲ ಮಾಡಿ ಈಗ ನಂದು ತಗೊಂಡಿದ್ದಾನೆ ಅವನು ಈಸ್ ಹ್ಯಾಬಿಚುಯಲ್ ಕಂಪ್ಲೇನೆಂಟ್ ಇದೇ ರೀತಿ ಅವನಿಗೆ ಅದು ಸ್ವಲ್ಪ ಮೆಂಟಲ್ ಇದು ಏನಾದರೂ ಅನ್ಬ್ಯಾಲೆನ್ಸ್ ಆಗಿದೆಯಾ ಐ ಡೋಂಟ್ ನೋ ಏನೋ ಹಿನ್ನೆಲೆ ಅಲ್ಲ ಒಂದು ಪಿಚ್ಚು ಒಂದು ಒಂದು ಇದು ವ್ಯವಸ್ಥಿತವಾದ ಒಂದು ಪಿತೂರಿ ಅಂತ ನನಗೆ ಅನುಮಾನ ಬರ್ತಾ ಇದೆ ಯಾಕಂದರೆ ಎಷ್ಟು ದಿವಸ ಹೇಳಿದ್ದು ಅದು ಜುಲೈಯಲ್ಲಿ 14ರಲ್ಲಿ ಮಾಡಿರೋದು ಈ ಎಲೆಕ್ಷನ್ ಟೈಮ್ನಲ್ಲಿ ಈಗ ಅದನ್ನು ರೇಕಪ್ ಮಾಡುವಂಥದ್ದು ಏನಿತ್ತು ಈ ಇದೆಲ್ಲ ನಡೀತಿದ್ದಾವಲ್ಲ ಪಂಚಾಯತ್ ಎಲೆಕ್ಷನ್ಸು ಆಗ ಡಿ ಫೇಮ್ ಮಾಡೋದು ನಮ್ಮನ್ನೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿ ಅಲ್ಲಿ ಮಾಡಿ ಹೆಸರು ಕೆಡಿಸೋ ವ್ಯವಸ್ಥೆಗಳು ನಡೀಲಿಕ್ಕೆ ಶುರು ಆಗಿದೆ ನಿನ್ನಿಂದ ಅದಕ್ಕೆ ನಾನು ಪ್ರತ್ಯುತ್ತರ ಹೇಳಲೇಬೇಕಲ್ಲ ನಾನು ರಿಯಾಕ್ಟ್ ಮಾಡಲೇಬೇಕಲ್ಲ ಕೌಂಟ್ರ್ ಮಾಡಲೇಬೇಕಲ್ಲ ಸತ್ಯಾಂಶ ಏನು ಅಂತ ಇಲ್ಲಾಂದ್ರೆ ನಿಜ ಅನ್ಕೊಂತಾರೆ ಸೈಲೆಂಟ್ ಆಗಿದ್ದಾರೆ ಜನ ಅದಕ್ಕೆ ನಿಮ್ಮ ಮುಂದೆ ಬಂದು ನಾನು ಇವತ್ತು ಕೊಟ್ಟಿರೋದು ಆ್ಯಕ್ಚುಲಿ ಇವತ್ತು ಎಲೆಕ್ಷನ್ ನಡೀತಾ ಇದೆ ನಮ್ಮ ಮೂರು ತಾಲೂಕಲ್ಲಿ ಬಟ್ ಸುಮ್ಮನೆ ಅನ್ಯಾಯ ಸ್ಪ್ರೆಡ್ ಆಗಿ ಜನಗಳಿಗೆ ಮನಸ್ಸು ಕೇಳಿಸೋದು ಜನಗಳ ಭಾವನೆಗಳು ಇದರ ಬದಲಾವಣೆ ಮಾಡೋದಂಥ ಕೆಲಸಗಳು ನಡೀಬಾರ್ದು ಅಂತ ಸರ್ ಓಕೆ ನೋಡಿ ಅದು ಆಯಿತು ನಾನು ಅದು ನೋಡಿದೆ ಅವರು ಕೋಲಾರದವರು ಅಷ್ಟು ಬಿಟ್ಟರೆ ನನಗೆ ಅವ್ರಿಗೇನು ಯಾವುದೂ ಸಂಬಂಧ ಇಲ್ಲ ಈಸ್ ಎ ಕೋಲಾರ್ ಮ್ಯಾನ್ ಅಷ್ಟೇ ಅವ್ರೇನು ಅಂತ ನನಗೆ ಗೊತ್ತಿಲ್ಲ ಯಾವತ್ತೂ ಈ ವಿಷಯದಲ್ಲಿ ಟ್ರಾನ್ಸ್ಫರ್ ಅವ್ರು ಹೆಜ್ಜೆ ಹಾಕಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇದು ಎರಡೂ ಇರ್ಬೋದು ನನಗೆ ಯಾಕೋ ಡೌಟ್ ಬರ್ತಾ ಇದೆ ಇದೇನಾದರೂ ರಾಜಕೀಯ ಪ್ರೇರಿತನ ಇಲ್ಲ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಯಾರು ಅಂಥವರು ಅವನಿಗೆ ಸಪೋರ್ಟ್ ಮಾಡಿಕೊಂಡು ನನ್ನ ವಿಘ್ನಿಷ್ಠ ಬರೋಂಥವ್ರು ಯಾರು ಸದ್ಯಕ್ಕೆ ನಾನು ಕಾಣ್ತಾ ಇಲ್ಲ ಅಂದರೆ ಅವನಿಗೆ ಅವ್ನ ಬುದ್ಧಿನೇ ಹಂಗೆ ಅವ್ನ ಮೆಂಟಾಲಿಟಿನೇ ಅಷ್ಟು ಅಂತ ನನಗೆ ಗೊತ್ತಾಯ್ತು ಅನಿಸುತ್ತೆ ಯಾರು ಹೇಳಿರ್ಬೋದು ಅದೇ ನಾವು ಮಾಡುವಂಥ ಯಾರಾದರೂ ಸ್ವಲ್ಪ ಪುಸ್ತಾಯಿಸಿ ಮಾಡಿಸಿರ್ಬೋದು ಇಲ್ಲಾಂದ್ರೆ ಅಷ್ಟು ಧೈರ್ಯ ಬರಬೇಕಂದ್ರೆ ಯಾರಾದರೂ ಬ್ಯಾಗಿಂಗ್ ಇಲ್ಲ ಅಂದರೆ ಒಬ್ಬ ಅಫಿಷಿಯಲ್ಗೆ ಅಷ್ಟು ಧೈರ್ಯ ಬರ್ತಂದ್ರೆ ನಿವೇಶನ ಮಾಡಿ ಒಬ್ಬರ ಮೇಲೆ ಸುಳ್ಳು ಆಪ ಹ್ಞೂ ಇದೆ 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 ಅಂದರೆ ಇನ್ಚಾರ್ಜ್ ಇದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಯಾರು ಅನುಮೋದನೆ ಮಾಡ್ತಾರೋ ಅವ್ರು ನಾವು ಹಾಕ್ತೀವಿ ನಾನು ನಾನು ಬರಕ್ಕೆ ಮೊದಲಿಂದನೂ ಅಲ್ಲೇ ಇದ್ದಾನೆ ಈಗ ಹೊಸದಾಗಿ ಏನೋ ಅವನಿಗೆ ನಾವು ನಾನು ಪೋಸ್ಟಿಂಗ್ ಮಾಡೋದನ್ನ ಮಾನ್ಯ ಮುಖ್ಯಮಂತ್ರಿ ಅನುಮತಿ ಮೇಲೆ ಅವ್ರನ್ನ ಅಲ್ಲಿ ಪೋಸ್ಟಿಂಗ್ ಮಾಡಿರ್ತಾರೆ ಅದು ನನಗೆ ಬರೋದೇ ನನ್ನ ಪವರ್ಸೇ ಅಲ್ಲ ಅದು ಜೆ ಸಿ ಪೋಸ್ಟ್ ಐ ಎಸ್ ಸೀನಿಯರ್ ಆಫೀಸರ್ ಅವರು ಕೆ ಎಸ್ ಅಲ್ಲಿ ಈಕ್ವಲೆಂಟ್ ಐ ಎ ಎಸ್ ಅದು ಮುಖ್ಯಮಂತ್ರಿ ಅನುಮೋದನೆ ಅಂತ ಏನೂ ಆಗೋದಿಲ್ಲ ನಾನು ನೋಡಿ ಆ ಒಂದು ಅದರಲ್ಲಿ ಯಾವುದು ಉಳ್ಳಿಲ್ಲ ತಿಳಲಿಲ್ಲ ಆ ಅದು ಪ್ರಸ್ತಾಪ ಮಾಡಿದಂಥ ವಿಷಯ ಸತ್ಯಕ್ಕೆ ದೂರವಾದ್ದು ಅದನ್ನು ಅಲ್ಲಗಳಿತಾ ಇದ್ದೀನಿ ನಾನು ಅರ್ಥ ಆಯ್ತಾ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಒಬ್ಬನ ಮೇಲೆ ತೇಜವಧೆ ಈಸಿಯಾಗಿ ಮಾಡ್ಬೋದು ತೇಜವಧೆ ಮಾಡೋದು ಈಸಿ ಅಲ್ಲ ಅದಕ್ಕೆ ಆಯ್ತು ಏನಾದರೂ ಒಂದು ದಾಖಲೆ ಇದ್ರೆ ಕೊಡಲಿಯಪ್ಪ ನಾನು ಅಂಥದ್ದೇ ಒಂದು ಇಲ್ಲ ಒಂದು ಕೆಲಸ ಈಗ ಎಲ್ಲರೂ ಸೀನಿಯಾರಿಟಿ ಮೇಲೇ ಹಾಕಿದ್ದಾರೆ ಅದು ಹಾಕೋದು ಯಾರು ನಮ್ಮ ಸೀನಿಯರ್ ಆಫೀಸರ್ಸು ಅವ್ರ ತೀರ್ಮಾನ ಪ್ರಕಾರ ಕೇಳಿ ಐ ಎಸ್ ಎನ್ ಪ್ರಸಾದ್ ಅವ್ರಿಗೆ ಕೇಳಿ ಅವ್ರ ತೀರ್ಮಾನ ಪ್ರಕಾರ ಹಾಕಿದ್ರು ಇಲ್ಲ 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 ಕೇಳ್ಕೊಂಡು ಬರ್ತಾರೆ ಈಗ ಒಂದು ನಿಮಿಷ ನಿಮಿಷ ನನ್ನ ಆದೇಶದಿಂದ ನನ್ನ ಆದೇಶದ ಇನ್ಚಾರ್ಜ್ ಅಜ್ಮೆಂಟ್ ಆಗಿದ್ದರಿಂದ ಏನಾದರೂ ಪ್ರೂಫ್ ಕೊಟ್ಟರೆ ಎಸ್ ಐ ಲವ್ ಯು ಅಗ್ರಿ ಎಲ್ಲ ಅಧಿಕಾರಿಗಳು ಮಾಡೋದು ಇಲ್ಲ ಅವ್ರು ಒಪ್ಪೋದೇ ಇಲ್ಲ ನಮ್ಮ ನಮ್ಮಲ್ಲಿ ಅಧಿಕಾರಿಗಳು ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ ಅದರಲ್ಲಿ ಐಸನ್ ಪ್ರಸಾದ್ ಗೊತ್ತಲ್ಲ ಹಿಂಗೆ ಅಂತ ಅವರು ಒಪ್ಪೋದೇ ಇಲ್ಲ ಹಾಂ ಮತ್ತೆ ಅವ್ರು ಅವ್ನು ಕೇಳಿ ನೋಡಿ ಯಾವ ಜೂನಿಯರ್ನೂ ಇದು ಮಾಡಲ್ಲ ಎಲ್ಲ ಹಾಕಿರೋ ಸೀನಿಯರ್ಸ್ನೇ ತಿಳ್ಕೊಬೇಕು ಟೈಮ್ ಬೇಕಲ್ಲ ತಿಳ್ಕೊಬೇಕು ಅದಕ್ಕೆ ಟೈಮ್ ಕಾಲಾವಕಾಶ ಕೊಡಿ ನಮಗೂ